ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ನಸ್ ಕ್ರಿಯೇಷನ್ಸ್ ಅವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಫ್ರೆಂಡ್ಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಫ್ರೆಂಡ್ಸ್, ನಾ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತ ಅಂದರೆ, ಈ ರೀತಿ ಒಂದು ಟ್ರೆಂಡಿಂಗ್ ನೇಚರ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಒಂದು ಫೋಟೋನು ಮತ್ತು ನೀವು ತುಂಬ ಇಷ್ಟಪಡೋ ಒಂದಿರೋ ಫೋಟೋನ ಬೋಲ್ಟ್ ಹತ್ರ ಆ್ಯಡ್ ಮಾಡಿಬಿಟ್ಟು ಮತ್ತು ಬ್ಯಾಕ್ ಸೈಡು ಈ ರೀತಿ ಲಿರಿಕ್ಸ್ ಬರೋ ರೀತಿ ನೀವು ಆ್ಯಡ್ ಮಾಡ್ಕೊಳ್ಳೋದು ಹೇಗೆ, ಈ ರೀತಿ ಒಂದು ನೇಚರ್ ವಿಡಿಯೋಸ್ ಜೊತೆ ಅನ್ನೊಂದು ಕಂಪ್ಲೀಟ್ ಟ್ರಿಕ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಅದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್ ಫ್ರೆಂಡ್ಸ್, ಫಸ್ಟ್ ನೋಡೋಕ್ಕಾಗುತ್ತೆ ಅಂದರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾನು ಇನ್ಸ್ಟ್ರಕ್ಷನ್ ಫುಲ್ ಸ್ಕ್ರೀನ್ ವಿಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಬ್ಯಾಕ್ಗ್ರೌಂಡ್ ವಿಡಿಯೋನ ಕೊಡಿರ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಒಂದು ನೇಚರ್ ವಿಡಿಯೋನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಮತ್ತು ಈ ಒಂದು ಕೈನ್ಮಾಸ್ಟರ್ ನಾ ಯೂಸ್ ಮಾಡ್ತಿದ್ದೀನಿ ಅಲ್ವಾ, ಈ ಒಂದು ಕೈನ್ಮಾಸ್ಟರ್ ಬೇಕು ಅಂದರೆ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೈರೆಕ್ಟ್ ಲಿಂಕ್ ಮುಖಾಂತರ ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಮತ್ತು ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಾನು ಗ್ರೀನ್ ಟ್ರೀದು ಇಮೇಜಸ್ಗಳನ್ನೆಲ್ಲ ನಮ್ಮ ಪಿಎನ್ಜಿಸ್ಗಳನ್ನೆಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಗ್ರಾಸ್ ಇಮೇಜಸ್ಸು, ಅದನ್ನು ನಿಮಗೆ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಡಿಸ್ಕ್ರಿಪ್ಷನ್ ಮೀಡಿಯಾ ಫೈರ್ ಲಿಂಕ್ ಮುಖಾಂತರ. ಇಲ್ಲೂ ನೋಡ್ತಾ ಇರೋದು ಈ ಒಂದು ಗ್ರೀನ್ ಇಮೇಜ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಇದನ್ನ ನಾವು ರೊಟೇಟ್ ಮಾಡ್ಕೊಬೇಕಾಗತ್ತೆ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಂಡ ನಂತರ ಈ ಒಂದು ಗ್ರಾಸ್ ಪಿಎನ್ಜಿನ ಇಲ್ಲಿ ನಿಮಗೆ ರೊಟೇಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ರೊಟೇಟ್ ಮೇಲೆ ಕ್ಲಿಕ್ ಮಾಡಿ ಮಿರರಿಂಗ್ ಅಂತ ಇರುತ್ತಲ್ಲ, ಫಸ್ಟ್ ಆಪ್ಷನ್ ಮಿರರಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮಿರರಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಲೆಫ್ಟ್ ಸೈಡ್ಗೆ ರೊಟೇಟ್ ಆಗಿರುತ್ತೆ. ರೊಟೇಟ್ ಆಗಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇದನ್ನು ಎಡ್ಜ್ಗೆ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಆ್ಯಡ್ ಆಗ್ತಿದೆ. ಆ್ಯಡ್ ಆಗಿದ ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಈ ಒಂದು ನೇಚರ್ ಟೆಂಪ್ಲೇಟ್ ಏನಾಗ್ತಿದೆ ಅಂತ ಅಂದರೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಗ್ರಾಸ್ ಪಿಎನ್ಜಿಸ್ಗಳನ್ನೆಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಇದನ್ನು ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಬಾಟಮ್ಗೆ ತೊಗೊಂಡು ಬಂದು ನೋಡೋಕ್ಕಾಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕು. ಕಂಪ್ಲೀಟ್ಲಿ ಟಾಪಿಗೆ ತೊಗೊಂಡೋಗಿ ಆ್ಯಡ್ ಮಾಡಬಾರ್ದು, ನೀವು ಸ್ವಲ್ಪ ಜಸ್ಟ್ ಮೇಲೆ ಮೇಲೆ ಕಾಣೋ ರೀತಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಒಂದ್ಸರಿ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ಅಂತಂದರೆ ಈ ಒಂದು ನೇಚರ್ ಕಾಣಿಸ್ತಿದೆ. ಮತ್ತು ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಾನು ನಿಮಗೆ ಕೆಲವೊಂದಷ್ಟು ಪಿಎನ್ಜಿಸ್ಗಳನ್ನ ಕೊಟ್ಟಿರ್ತೀನಿ, ಅದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಒಂದು ಬೋಟ್ ಪಿಎನ್ಜಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಒಂದು ಬೋಟ್ಗೆ ಅನಿಮೇಷನ್ ಎಫೆಕ್ಟ್ನ ನಾವು ಕೊಡಬೇಕಾಗತ್ತೆ. ಫಸ್ಟ್ ನೋಡೋಕ್ಕಾಗುತ್ತೆ ಅಂತ ಅಂದರೆ ನೀವು ಇದನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿ ಗ್ರಾಸ್ ಪಿಎನ್ಜಿನ ಆ್ಯಡ್ ಮಾಡಿದ್ದೀವಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ಟಾಪಿಗೆ ತೊಗೊಂಡೋಗಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಯಾಕೆ ಅಂತ ಅಂದರೆ ಫೈನಲಿ ಅದನ್ನು ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದು ಬೋಟ್ಗೆ ಅನಿಮೇಷನ್ ಎಫೆಕ್ಟ್ನ ಆ್ಯಡ್ ಮಾಡಿದ ನಂತರ ನೀವು ಅದನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ರೊಟೇಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಟು ಬ್ಯಾಕ್ವರ್ಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಯಾಕಿಗೆ ಕ್ಲಿಕ್ ಮಾಡ್ಕೊಬಾರ್ದು, ಸೆಂಡ್ ಟು ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ ಇದನ್ನು ಈ ಒಂದು ಬೋರ್ಡ್ನ ಕಂಪ್ಲೀಟ್ಲಿ ರೈಟ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಂಡು ನಂತರ ನಿಮಗೆ ಅಲ್ಲಿ ಕೀ ಐಕಾನ್ ಕಾಣಿಸುತ್ತಲ್ವ, ಕೇ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕೇ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂತ ಅಂದರೆ ಇಲ್ಲಿ ನೀವು ನೋಡ್ತಾರೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೀವು 30 ಸೆಕೆಂಡ್ ಮಾಡಿದ್ರೆ ನಾನು 30 ಸೆಕೆಂಡ್ ಅಂದರೆ 29 ಸೆಕೆಂಡ್ಗೆ ತೊಗೊಂಡು ಬರಬೇಕಾಗುತ್ತೆ. ಇಲ್ಲಿ ಜಸ್ಟ್ 15 ಸೆಕೆಂಡ್ ಮಾಡಿದ್ರಿಂದ 14 ಸೆಕೆಂಡ್ಗೆ ತೊಗೊಂಡು ಬಂದಿದ್ದೀನಿ. ತೊಗೊಂಡು ಬಂದ ನಂತರ ಕೀ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಈ ರೀತಿ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಮೂವ್ ಮಾಡ್ಕೊಂಡಿದ್ದೀನಿ. ಎಂಡ್ ಸಿಕ್ಕಿದ ತಕ್ಷಣ ನೀವು ಅಲ್ಲಿಗೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಸ್ಟಾಪ್ ಮಾಡ್ಕೊಂಡು ನಂತರ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ನೀವು ಇಲ್ಲಾಂದರೆ 30 ಸೆಕೆಂಡ್ಗೆ ಮಾಡಿದ್ರೆ ತುಂಬಾ ಸ್ಲೋಲಿ ಹೋಗುತ್ತೆ. ಇದು 15 ಸೆಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಸ್ಪೀಡ್ಲಿ ಏನಾಗ್ತಿದೆ ಅಂತಂದರೆ ಮೂವ್ ಆಗ್ತಿದೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಬ್ಯಾಕಿಗೆ ಬಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ರಿಮೂವ್ ಡಾಟ್ ಬಿಜಿ ಅಂತ ಸರ್ಚ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನಿಮ್ಮ ಒಂದು ಪಿಕ್ಚರ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮತ್ತು ನೀವು ತುಂಬ ಇಷ್ಟಪಡೋ ಒಂದರ ಪಿಕ್ಚರ್ನು ಕೂಡ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡ್ಕೊಬೇಕಾಗತ್ತೆ. ಪಿ ಎನ್ ಜಿಗೆ ಕನ್ವರ್ಟ್ ಮಾಡಿರಬೇಕಾಗತ್ತೆ. ನೆಕ್ಸ್ಟ್ ಎಡಿಟಿಂಗ್ ಮಾಡೋದಕ್ಕೆ ನಾವು ಯಾವುದೇ ಒಂದು ಪಿಕ್ಚರ್ನ ಆಗಿರ್ಬೋದು ಪಿ ಎನ್ ಜಿಗೆ ಕನ್ವರ್ಟ್ ಮಾಡ್ಕೊಂಡಿರಬೇಕಾಗತ್ತೆ. ನೀವು ಆ ಒಂದು ಪಿ ಎನ್ ಜಿನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೀವು ನೋಡ್ತೀರಿ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಪಿ ಎನ್ ಜಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತಲ್ಲ, ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ. ಕೈನ್ಮಾಸ್ಟರ್ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ
ಮಾಡ್ಕೊಬೇಕಾಗತ್ತೆ. ಆಡ್ ಮಾಡ್ಕೊಂಡ್ರೆ ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾರೆ ಇವಾಗ ಏನಾಗ್ತಿದೆ ಅಂದರೆ ಬೋಟ್ ಒಳಗಡೆ ಈ ಒಂದು PNG ಇದೆ ಅನ್ನೋ ಒಂದು ಎಫೆಕ್ಟ್ ನಮಗೆ ಕಾಣಿಸ್ತಿದೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು PNGನ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಈ ಒಂದು PNGಗೂ ಕೂಡ ಏನಾಗುತ್ತೆ ಅಂದರೆ ಬೋಟ್ಗೆ ಅನಿಮೇಷನ್ ಎಫೆಕ್ಟ್ನೇ ಕೊಟ್ಟಿದ್ದೀವಲ್ಲ ಅದೇ ರೀತಿ ಕೊಡಬೇಕಾಗತ್ತೆ. ಆ ಒಂದು ಅನಿಮೇಷನ್ ಎಫೆಕ್ಟ್ ಎಲ್ಲಿಗೆ ಲಾಸ್ಟ್ ಆಗಿದೆ ಅಂತ ನೋಡ್ಕೊಬೇಕಾಗತ್ತೆ. ಅಲ್ಲಿಗೆ ನೋಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಈ ಒಂದು PNG ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೀ ಐಕಾನ್ ಇರುತ್ತಲ್ಲ ಕೀ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ಅದರ ಇದನ್ನು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಲೆಫ್ಟ್ ಸೈಡ್ ತೊಗೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಬೋಟ್ ಹತ್ರ ಕರೆಕ್ಟ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಫೈನಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ ಅದೇ ಫೈನಲ್ ಆಗಿರುತ್ತೆ. ನೀವು ಸೆಂಟ್ರಲಿಂದ ಮೂವ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಏನಾಗ್ತಿದೆ ಅಂದರೆ ಬೋಟ್ ಒಳಗಡೆ ಈ ಒಂದು PNG ಇದೆ ಅನ್ನೋ ಒಂದು ಎಫೆಕ್ಟ್ ನಮಗೆ ಕೊಡ್ತಾ ಇರುತ್ತೆ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಫಸ್ಟ್ ನಿಮ್ಮ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನೆಕ್ಸ್ಟ್ ನೀವು ಯಾರನ್ನ ಇಷ್ಟಪಡ್ತೀರೋ ಅವ್ರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ನಾನು ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಮತ್ತು ಅಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಮತ್ತು ಬೇರೆ ಒಂದು ಪಿಕ್ಚರ್ನ ನಾನು ಏನು ಮಾಡ್ಕೊತಾ ಇದ್ದೀನಿ ಡೌನ್ಲೋಡ್ ಅನ್ನೋ ಫೋಲ್ಡರಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡಿಕೊಂಡು ಈ ಒಂದು PNG ಇರುತ್ತಲ್ಲ ಅದ್ರ ಹತ್ರ ತೊಗೊಂಡ್ಬರ್ಬೇಕಾಗತ್ತೆ. ಅದ್ರ ಹತ್ರ ತೊಗೊಂಡ್ಬಂದು ನಂತರ ನೋಡೋಕ್ಕಾಗುತ್ತೆ ಅಂದರೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂತ ಅಂದರೆ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮಾಸ್ಕ್ ನೆನೇಬಲ್ ಮಾಡಿ ಫಿದರ್ ಇರುತ್ತಲ್ಲ ಫಿದರ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಇದು ಕರೆಕ್ಟ್ಲಿ ಅಡ್ಜಸ್ಟ್ ಆಗಿದೆ. ಸರ್ಕಲ್ ಶೇಪ್ನ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೂ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿದೆ. ಅದಕ್ಕೋಸ್ಕರ ನೀವು ನೋಡೋಕ್ಕಾಗುತ್ತೆ ಅಂದರೆ ಅದನ್ನು ನಾವು ಸ್ಟಾರ್ಟಿಂಗಿಗೆ ತೊಗೊಬೇಕಾಗತ್ತೆ. ಫಸ್ಟ್ ಸ್ಟಾರ್ಟಿಂಗ್ ತೊಗೊಂಡೋಗಿ ನಿಲ್ಲಿಸ್ಕೊಬೇಕಾಗತ್ತೆ. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಇದಕ್ಕೂ ಕೂಡ ಅನಿಮೇಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗ್ ನಿಲ್ಲಿಸ್ಕೊಬೇಕಾಗತ್ತೆ ಮತ್ತು ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ ಎಂಡಿಂಗಿಗೆ ಮೂವ್ ಮಾಡೋಕ್ಕಾಗುತ್ತೆ. ಎಂಡಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಕೀ ಐಕಾನ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಅದರ ನೇರಕ್ಕೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಈ ಒಂದು PNG ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ನೀವು ನೋಡೋಕ್ಕಾಗುತ್ತೆ ಅಂದರೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಂಡಿದ್ದೀನಿ. ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎರಡು PNGಗಳು ಬೋಟ್ ಒಳಗಡೆ ಮೂವ್ ಆಗ್ತಿವೆ ಅನ್ನೋ ಒಂದು ಎಫೆಕ್ಟ್ ಏನಾಗ್ತಿದೆ ಅಂತಂದರೆ ಈ ಒಂದು ಅನಿಮೇಷನಲ್ಲಿ ಬರ್ತಾ ಇರುತ್ತೆ. ಮತ್ತೆ ಇವಾಗ ನೀವು ಏನಾಗುತ್ತೆ ಅಂತಂದರೆ ಟಾಪಿಗೆ ತೊಗೊಂಡೋಗಿ ಆ್ಯಡ್ ಮಾಡಿದ್ವಲ್ಲ ಈ ಗ್ರಾಸ್ PNGನ ಅದನ್ನು ಬಾಟಮ್ಗೆ ತೊಗೊಂಡ್ಬಂದು ಟಾಪಲ್ಲಿ 3 dotted ಲೈನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಬ್ರಿಂಗ್ ಟು ಫ್ರಂಟ್ ಅಂತ ಇರುತ್ತಲ್ಲ ಬ್ರಿಂಗ್ ಟು ಫ್ರಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದನ್ನು ಸ್ವಲ್ಪ ರೈಟ್ ಸೈಡ್ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಅಡ್ಜಸ್ಟ್ ಮಾಡ್ಕೊಂಡ್ರೆ ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ಅಂತಂದರೆ ಈ ಒಂದು ನೇಚರ್ ಸ್ಟೇಟಸ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓವರ್ಲೈ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬಟರ್ಫ್ಲೈ ಇರುತ್ತಲ್ಲ ಬಟರ್ಫ್ಲೈ ಓವರ್ಲೈನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಒನ್ ಇರುತ್ತಲ್ಲ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರೋದು ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ಅಂತಂದರೆ ಈ ಒಂದು ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಮತ್ತು ನೀವು ಲಿರಿಕ್ಸ್ನು ಕೂಡ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬ್ಯಾಕ್ಗ್ರೌಂಡ್ಗೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಲೈಟ್ ಮೋಷನಲ್ಲಿ ಎಡಿಟ್ ಮಾಡಿರುವಂಥದ್ದು ಈ ಒಂದು ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಎನ್ಲೋರ್ಸ್ ಮಾಡ್ಕೊತಾ ಇದ್ದೀನಿ. ಎನ್ಲೋರ್ಸ್ ಮಾಡ್ಕೊಂಡ್ರೆ ಇಲ್ಲಿ ಸ್ಕ್ರಾಲ್ ಮಾಡಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಮತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಆ ಒಂದು ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಆ ಒಂದು ಲಿರಿಕ್ಸ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಎನ್ಲೋರ್ಸ್ ಮಾಡ್ಕೊಂಡು ಟಾಪಲ್ಲಿ 3 dotted ಲೈನ್ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟಾಪಲ್ಲಿ 3 dotted ನೀವು ಕ್ಲಿಕ್ ಮಾಡಿ ಸೆಂಡ್ ಟು ಬ್ಯಾಕ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಬಾರ್ದು. ಸೆಂಡ್ ಟು ಬ್ಯಾಕ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊತಾ ಇರಬೇಕಾಗತ್ತೆ. ಡೈರೆಕ್ಟ್ ಬ್ಯಾಕ್ ಸೈಡ್ಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೆಂಡ್ ಟು ಬ್ಯಾಕ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎರಡು ಫೋಟೋ ಸೆಂಟ್ರಲ್ಲೂ ಕೂಡ ನೀವು ಲಿರಿಕ್ಸ್ನ ಆ್ಯಡ್ ಮಾಡ್ಕೊಬೋದು. ಬೇಡ ಅಂದರೆ ಕಂಪ್ಲೀಟ್ಲಿ ಬ್ಯಾಕ್ಗ್ರೌಂಡ್ಗೆ ನೀವು ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡ್ಕೊಂಡು ನಂತರ ನೀವು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಫೋಟೋ ಬ್ಯಾಕ್ ಸೈಡ್ ಲಿರಿಕ್ಸು ಬರೋ ರೀತಿ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ಅಂತಂದರೆ ಫೋಟೋ ಬ್ಯಾಕ್ ಸೈಡ್ ಈ ಒಂದು ಲಿರಿಕ್ಸು ಕೂಡ ಬರ್ತಾ ಇರುತ್ತೆ. ಮತ್ತು ಈ ಒಂದು ನೇಚರ್ ವಿಡಿಯೋನು ಕೂಡ ನಮಗೆ ಕ್ರಿಯೇಟ್ ಆಗಿರುತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ನ ನೀವೇನಾದರೂ ಫಾಲೋ ಮಾಡೋದ್ರಿಂದ ನೀವು ಕೂಡ ಈ ರೀತಿ ಒಂದು ಟ್ರೆಂಡ್